ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸಾಕಷ್ಟು ಸಮಸ್ಯೆಗಳು ಇರುತ್ತವೆ. ಅದರಲ್ಲಿ ಕೆಲವೊಂದನ್ನಾದರೂ ಕೂಡ ನಾವು ಹೇಗೆ ಪರಿಹರಿಸ್ಕೊಳ್ಬಹುದು ಅನ್ನೋದನ್ನು ಹೇಳೋಣ. ಈ ಸಾಧಾರಣವಾಗಿ ಸುಮಾರು ಜನಕ್ಕೆ ಕಪ್ಪು ಕಲೆಗಳು ಉಳಿದು ಹೋಗುತ್ತೆ. ಅದು ಯಾವುದಾದ್ರೂ ಕಾರಣಗಳಿಗಿರಬಹುದು. ಮೊಡವೆ ಬಂದಾಗಲೂ ಕಪ್ಪು ಕಲೆಗಳು ಉಳಿಯುತ್ತೆ. ಅಥವಾ ಕೆಲವೊಮ್ಮೆ ಈ ಗಾಯಗಳಾದಾಗ ವಾಸಿಯಾದರೂ ಕೂಡ ಕೆಲವರದ್ದು ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತೀವಿ, ಆ ಥರದವರಿಗೆ ಆ ಮಚ್ಚೆಗಳು ಹೋಗೋದೇ ಇಲ್ಲ. ಇನ್ನು ಕೆಲವು ಸಮಸ್ಯೆಗಳು ಬರುತ್ತೆ, ಅದು ಮಚ್ಚೆಯನ್ನು ಬಿಟ್ಟೇ ಹೋಗುತ್ತೆ. ಈ ರೀತಿ ಕಪ್ಪು ಕಲೆಗಳು ಸಾಕಷ್ಟು ಜನಕ್ಕೆ ಕೆಲವೊಮ್ಮೆ ಮುಖದಲ್ಲಿದ್ದಾಗ ಅದು ಬಹಳ ಬೇಸರವನ್ನು ಕೊಡುತ್ತೆ. ಶರೀರದ ಇನ್ಯಾವುದೇ ಭಾಗದಲ್ಲಿ ಕಪ್ಪು ಕಲೆ ಇದ್ದರೂ ಕೂಡ ಒಂದು ರೀತಿ ಮನಸ್ಸಿಗೆ ಏನೋ ಮುಜುಗರ, ಹಿಂಸೆ ಆಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಕಪ್ಪು ಕಲೆಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವನ್ನು ಹೇಳೋಣ. ಇದು ಎಲ್ರಿಗೂ ತುಂಬ ಅತಿ ಮುಖ್ಯವಾಗಿ ಬೇಕಾಗುವಂಥದ್ದು ಕೂಡ. ತುಂಬ ಜನ ಬಂದಾಗೆಲ್ಲ ಕೇಳ್ತಾ ಇರ್ತಾರೆ, ಈ ಮಚ್ಚೆಗಳನ್ನೆಲ್ಲ ಹೋಗಿಸ್ಕೊಡಿ, ಈ ಕಪ್ಪು ಕಲೆಗಳನ್ನು ಹೋಗಿಸ್ಕೊಡಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಎಲ್ಲ ಸುಲಭವಾಗಿ ಮನೆಯಲ್ಲಿ ಸಿಕ್ಕುವಂಥದ್ದೇ ಹೇಳೋಣ, ಯಾವುದು ನೀವು ಹೊರಗಡೆಯಿಂದ ಕೊಂಡ್ಕೊಂಡು ಬರುವಂಥದ್ದು ಯಾವುದು ಇರೋದಿಲ್ಲ. ಆದರೆ ಸತತವಾಗಿ ಮಾಡಿಕೊಳ್ಬೇಕು, ಸಹನೆ ಇಟ್ಟುಕೊಂಡು ಮಾಡಿದಾಗ ಖಂಡಿತವಾಗಿಯೂ ಕೂಡ ಅದರಿಂದ ನಿಮಗೆ ಒಂದು ಪ್ರತಿಫಲ ಸಿಕ್ಕೇ ಸಿಗತ್ತೆ. ಮೊದಲಿಗೆ ಈ ನಿಂಬೆಹಣ್ಣಿನ ಸಿಪ್ಪೆ, ನಿಂಬೆಹಣ್ಣನ್ನು ಹಿಂಡಿದ ಮೇಲೆ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳಿ, ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಳ್ಳಿ. ಅದರ ಜೊತೆಗೆ ಸೌತೆಕಾಯಿಯ ಸಿಪ್ಪೆ, ಸೌತೆಕಾಯಿ ಬೇಡ ನಮಗೆ, ಸೌತೆಕಾಯಿ ನೀವು ಅಡುಗೆ ಮಾಡ್ತಿರೋ ತಿಂತಿರೋ ತಿಂದ್ಕೊಳ್ಳಿ. ಎರಡೂ ಅಷ್ಟೇ, ನಿಂಬೆಹಣ್ಣಿನ ರಸ ಉಪಯೋಗಿಸ್ಕೊಳ್ಳಿ, ಸೌತೆಕಾಯಿ ತೆಕ್ಕೊಳ್ಳಿ. ಕೇವಲ ಎರಡರ ಸಿಪ್ಪೆಯನ್ನು ಮಾತ್ರ ತೆಗೆದುಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಸಾಧ್ಯವಾದಷ್ಟು ನೀರನ್ನು ಹೆಚ್ಚಾಗಿ ಹಾಕೋದು ಬೇಡ. ಈ ರುಬ್ಬಿಕೊಂಡು ಇದನ್ನು ಒಂದು ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡಿಟ್ಕೊಳ್ಳಿ. ಆ ಪೇಸ್ಟನ್ನು ಯಾವ ಭಾಗದಲ್ಲಿ ನಿಮಗೆ ಹೆಚ್ಚಿನ ಕಪ್ಪು ಕಲೆಗಳಿದೆ ಅಥವಾ ಮುಖದಲ್ಲಿ ಇದ್ದದ್ದೇ ಆದರೆ ಮುಖದ ಆ ಕಲೆ ಇರತಕ್ಕಂತಹ ಜಾಗಕ್ಕೆ ಸ್ವಲ್ಪ ದಪ್ಪನಾಗಿ ಹಾಕ್ಕೊಳ್ಳಿ, ಬೇರೆ ಭಾಗಕ್ಕೆ ತೆಳುವಾಗಿ ಒಂದು ಲೇಪವನ್ನು ಹಾಕ್ಕೊಳ್ಳಿ. ಈ ರೀತಿ ಲೇಪವನ್ನು ಹಾಕ್ಕೊಂಡು ಒಂದು ಅರ್ಧ ಗಂಟೆಯ ನಂತರ ಕೇವಲ ಕಡಲೆ ಹಿಟ್ಟಿನಲ್ಲಿ ಮುಖವನ್ನು ಸ್ವಚ್ಛ ಮಾಡಿಕೊಳ್ಳಿ. ಇದಕ್ಕೇನು ಕಷ್ಟಪಡಬೇಕಾಗಿಲ್ಲ ಅಲ್ವಾ, ಸುಲಭವಾಗಿ ಮಾಡ್ಕೋಬಹುದಲ್ವಾ. ಈ ರೀತಿ ಮಾಡಿಕೊಳ್ಳೋದ್ರಿಂದ ಸತತವಾಗಿ ಕೆಲವು ದಿವಸ ಮಾಡಿ ನೋಡಿ, ನಿಮ್ಮ ಮುಖದ ಲಕ್ಷಣವೇ ಬದಲಾಗತ್ತೆ. ಮುಖದಲ್ಲಿ ಒಳ್ಳೆಯ ಕಾಂತಿ ಉಂಟಾಗುತ್ತೆ, ಮಚ್ಚೆಗಳು ಕಲೆಗಳು ಎಲ್ಲವೂ ಹೋಗುತ್ತೆ, ಮುಖ ಬಹಳ ಸುಂದರವಾಗಿ ಕಾಣುತ್ತೆ. ಕೇವಲ ಮುಖ ಅಷ್ಟೇ ಅಲ್ಲ, ಕೈಕಾಲುಗಳಲ್ಲಿ ಅಥವಾ ಬೇರೆ ಯಾವುದೇ ಭಾಗದಲ್ಲಿ ಕಪ್ಪು ಕಲೆಗಳು ಮಚ್ಚೆಗಳು ಇದ್ದದ್ದೇ ಆದರೆ ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ಪ್ರಯೋಗವನ್ನು ಮಾಡಬಹುದಾಗಿದೆ. ಇನ್ನೊಂದು ರೀತಿಯೂ ಮಾಡಬಹುದು, ಲೋಳಸರ. ಲೋಳಸರ ಸಾಧಾರಣವಾಗಿ ಇವಾಗ ಎಲ್ಲ ಕಡೆಯೂ ನಿಮಗೆ ಸುಲಭವಾಗಿ ಸಿಕ್ಕುವಂಥದ್ದು. ಈ ಲೋಳಸರದ ಜೊತೆಗೆ ಸ್ವಲ್ಪ ಈ ನಿಂಬೆಹಣ್ಣಿನ ರಸವನ್ನು ಮಿಶ್ರ ಮಾಡಿ ಚೆನ್ನಾಗಿ ಅದನ್ನು ಒಂದು ರೀತಿ ರುಬ್ಬಿಕೊಂಡು ಅದನ್ನು ಕೂಡ ಪೇಸ್ಟ್ ರೀತಿಯಲ್ಲೇ ಮಾಡಿಕೊಳ್ಳಿ. ಅಥವಾ ಇದರ ರಸಕ್ಕೇನೆ ಸ್ವಲ್ಪ ಮೆಂತ್ಯ, ಒಂದು ಅರ್ಧ ಚಮಚದಷ್ಟು ಮೆಂತ್ಯವನ್ನು ನೆನೆಸ್ಕೊಳ್ಳಿ. ಆ ನೆನೆಸಿದಂಥ ಮೆಂತ್ಯದ ಸಮೇತ ಈ ಲೋಳಸರವನ್ನು ರುಬ್ಬಿಕೊಳ್ಳಿ. ಇದು ಒಂದು ಗಟ್ಟಿಯಾಗಿ ಒಂದು ಪೇಸ್ಟ್ ರೀತಿಯಲ್ಲಿ ಆಗುತ್ತೆ. ಈ ಪೇಸ್ಟನ್ನು ಕೂಡ ನೀವು ಮುಖಕ್ಕೆ ಅಥವಾ ಯಾವ ಭಾಗದಲ್ಲಿ ಕಪ್ಪು ಕಲೆಗಳಿದೆ ಆ ಜಾಗಕ್ಕೆ ಸ್ವಲ್ಪ ದಪ್ಪನಾಗಿಯೇ ಒಂದು ಈ ಲೇಪವನ್ನು ಕೊಡಿ ಅಥವಾ ಪ್ಯಾಕ್ ರೀತಿಯಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಮುಖವನ್ನು ಸ್ವಚ್ಛಗೊಳಿಸ್ಕೊಳ್ತಾ ಬನ್ನಿ. ದಿನಕ್ರಮೇಣ ದಿನೇ ಈ ಕಪ್ಪು ಮಚ್ಚೆಗಳು ಹೋಗ್ತಾ ಬರುತ್ತೆ. ಮೊದಲು ಸ್ವಲ್ಪ ಕಡಿಮೆ ಆಗುತ್ತೆ, ಆಮೇಲೆ ಸಂಪೂರ್ಣವಾಗಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇದು ಬಹಳ ಸುಲಭವಾದದ್ದು, ಆದರೆ ಬಹಳ ಶೀಘ್ರವಾಗಿ ನಮಗೆ ಫಲವನ್ನು ಕೂಡ ಕೊಡ್ತಕ್ಕಂಥದ್ದು. ಸುಲಭವಾಗಿ ಮಾಡಿಕೊಳ್ಬಹುದು, ಮನೆಯಲ್ಲೇ ಮಾಡಿಕೊಳ್ಳಿ ಅಥವಾ ಒಮ್ಮೆ ಮಾಡಿ ನೀವು ಅದನ್ನು ಫ್ರಿಡ್ಜಲ್ಲಿ ಹಾಗೆ ತೆಗೆದಿಟ್ಕೊಳ್ಳಿ. ಆಮೇಲೆ ಪ್ರತಿನಿತ್ಯದಲ್ಲಿ ಕೂಡ ಒಂದು 10-10 ನಿಮಿಷಗಳ ಕಾಲ ಹಾಕ್ಕೊಂಡು ಸಮಯ ಸಿಕ್ಕಾಗ ಇದನ್ನು ಉಪಯೋಗವನ್ನು ಮಾಡಿಕೊಳ್ತಾ ಬನ್ನಿ. ಇದರಿಂದ ಚರ್ಮವು ಕೂಡ ಚೆನ್ನಾಗಾಗತ್ತೆ, ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸೋಂಕುಗಳು ಕೂಡ ಬರೋದಿಲ್ಲ. ಇನ್ನೂ ಸುಲಭವಾಗಿ ಹೇಳೋಣ, ಕಿರುಕ್ಸಾಲೆ ಸೊಪ್ಪು ಎಲ್ರಿಗೂ ಗೊತ್ತಿರತಕ್ಕಂಥದ್ದು, ದಿನನಿತ್ಯದಲ್ಲಿ ಅಡುಗೆಯನ್ನು ಮಾಡುವಂಥದ್ದು. ಈ ಕಿರುಕ್ಸಾಲೆ ಸೊಪ್ಪನ್ನು ತಂದಿಟ್ಕೊಳ್ಳಿ, ತಂದು ಒಂದು ಕಟ್ಟು ತಂದರೆ ಸಾಕು, ಬೇಕಾದಷ್ಟು ಜನ ಉಪಯೋಗಿಸಬಹುದು. ಅದನ್ನೇನು ಮಾಡಬೇಕು ಅಂದರೆ ಮನೆಯಲ್ಲಿ ನೆರಳಲ್ಲಿ ಒಣಗಿಸಿಬಿಡಿ. ಚೆನ್ನಾಗಿ ಒಣಗಿದ ನಂತರ ಅದನ್ನು ಸುಟ್ಟುಬಿಟ್ಟು ಅದನ್ನು ಬೂದಿಯನ್ನು ಮಾಡಿಟ್ಕೊಳ್ಳಿ.
ಈ ಬೂದಿಯನ್ನು ಜರಡಿ ಆಡಿ ನುಣುಪಾದಂತಹ ಈ ಬೂದಿಯನ್ನು ತೆಗೆದಿಟ್ಕೊಳ್ಳಿ. ಇದನ್ನು ಕಿತ್ತಲೆ ಹಣ್ಣಿನ ರಸ ಅಥವಾ ನಿಂಬೆಹಣ್ಣಿನ ರಸ ಯಾವುದು ಯಾವಾಗ ಲಭ್ಯ ಇರುತ್ತೆ ಅದನ್ನು ತೆಗೆದುಕೊಳ್ಳಿ. ಆ ರಸದಲ್ಲಿ ಈ ಭಸ್ಮವನ್ನು ಸೇರಿಸಿ ಮಿಶ್ರ ಮಾಡಿಕೊಳ್ಳಿ. ಇದನ್ನು ಕಲೆ ಇರತಕ್ಕಂತಹ ಜಾಗಕ್ಕೆ ಹಚ್ಚುತ್ತಾ ಬನ್ನಿ. ದಿನಕ್ರಮೇಣ ಬಹಳ ಬೇಗ ಶೀಘ್ರವಾಗಿ ಇದರ ಕಲೆ ಹೋಗೋದಕ್ಕೆ ಈ ಸೊಪ್ಪಿನ ಕೇವಲ ಬೂದಿ ನಮಗೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಸುಲಭವಾಗಿ ಸರಳವಾಗಿ ಪರಿಹರಿಸ್ಕೊಳ್ತಕ್ಕಂತಹ ಕೆಲವೇ ವಿಧಾನಗಳು. ಇದನ್ನು ಮಾಡಿಕೊಳ್ಳೋದ್ರಿಂದ ಮುಖವು ಸ್ವಚ್ಛವಾಗುತ್ತೆ, ಮುಖದಲ್ಲಿರ್ತಕ್ಕಂತಹ ಕಲೆಗಳೂ ಹೋಗುತ್ತೆ, ಮುಖದ ಕಾಂತಿಯೂ ಇಮ್ಮಡಿಯಾಗುತ್ತೆ. ಕಿರುಕ್ಸಾಲೆ ಸೊಪ್ಪು ಅಂದ ತಕ್ಷಣ ಕೆಲವರಿಗೆ ತಲೆಬಿಸಿ ಆಯಿತು, ಇದು ಯಾವುದಪ್ಪ ಸೊಪ್ಪು ಅಂತ. ಕೆಲವರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗದೇ ಇರಬಹುದು. ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತಂದರೆ ಅದಕ್ಕೆ ಬದಲಾಗಿ ದಂಟಿನ ಸೊಪ್ಪು ಗೊತ್ತಾಗತ್ತಲ್ವಾ, ಅದನ್ನು ಕೂಡ ಇದೇ ರೀತಿಯಲ್ಲಿ ಬಳಕೆಯನ್ನು ಮಾಡಿಕೊಳ್ಬಹುದು. ಸಿಕ್ಕಿದರೆ ಕಿರುಕ್ಸಾಲೆ ಸೊಪ್ಪನ್ನು ಉಪಯೋಗಿಸಿ. ಇನ್ ಅಕಸ್ಮಾತ್ ನಿಮಗೆ ಅದು ಕಿರುಕ್ಸಾಲೆ ಸೊಪ್ಪು ಅನ್ನೋದು ಯಾವುದು ಅಂತ ಗೊತ್ತಾಗದಿದ್ದ ಪಕ್ಷದಲ್ಲಿ ದಂಟಿನ ಸೊಪ್ಪನ್ನು ಉಪಯೋಗಿಸ್ಕೊಳ್ಳಿ. ಅದನ್ನು ಕೂಡ ಹೀಗೆ ಸುಟ್ಟು ಭಸ್ಮ ಮಾಡಿ ಆ ಬೂದಿಯನ್ನು ನೀವು ಈ ನಿಂಬೆ ರಸದಲ್ಲಿ ಅಥವಾ ಕಿತ್ತಳೆ ರಸದಲ್ಲಿ ಕಲಸಿ ಹಚ್ಕೊಳ್ತಾ ಬಂದಿದ್ದೆ ಆದರೆ ಸಾಕಷ್ಟು ಅನುಕೂಲ ಆಗತ್ತೆ. ಇನ್ನೂ ಹೇಳೋಣ ಅಲ್ವಾ, ಬೇಜಾರೇ ಬೇಡ. ಯಾರಿಗೆ ಯಾವಾಗ ಯಾವುದು ಲಭ್ಯವೋ ಅದನ್ನು ಉಪಯೋಗಿಸ್ಕೊಳ್ಳಿ. ಯಾವುದೂ ಸಿಕ್ಕಲಿಲ್ಲ ಅಂತಂದರೆ ಟೊಮೆಟೊ ಹಣ್ಣು ಎಲ್ಲ ಕಡೆಯೂ ಸಿಕ್ಕತ್ತೆ, ಎಲ್ಲರಿಗೂ ಸುಲಭವಾಗಿ ಸಿಕ್ಕತ್ತೆ. ಒಂದು ಟೊಮೆಟೊ ಹಣ್ಣು ತಗೊಳ್ಳಿ, ಅದರ ರಸವನ್ನು ತೆಕ್ಕೊಳ್ಳಿ. ಕೇವಲ ಒಂದು ಚಮಚದಷ್ಟು ರಸಕ್ಕೆ ಒಂದು ಎರಡು ಮೂರು ತೊಟ್ಟಿನಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಳಿ, ಮಿಶ್ರಣವನ್ನು ಮಾಡಿಕೊಳ್ಳಿ. ಈ ಟೊಮೆಟೊ ರಸ ಜೇನುತುಪ್ಪ ಮಿಶ್ರಣವನ್ನು ಕಲೆ ಇರತಕ್ಕಂತಹ ಜಾಗಕ್ಕೆ ನೀವು ಲೇಪನವನ್ನು ಮಾಡ್ತಾ ಬನ್ನಿ. ಇದನ್ನು ಕೂಡ ಸತತವಾಗಿ ಕೆಲವು ದಿವಸಗಳ ಕಾಲ ಮಾಡೋದರಿಂದ ಮುಖದಲ್ಲಿರ್ತಕ್ಕಂತಹ ಕಲೆಗಳಿರಬಹುದು ಅಥವಾ ಸುಕ್ಕುಗಳಿರಬಹುದು ಅಥವಾ ಮುಖದಲ್ಲಿರುವಂತಹ ಅನೇಕ ಸಮಸ್ಯೆಗಳಿರಬಹುದು, ಮೊಡವೆ ಗುಳ್ಳೆ ಇರಬಹುದು, ಎಲ್ಲವನ್ನು ಕೂಡ ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನೋಡಿ, ನಾವು ಹೇಳಿದಂತಹ ಎಲ್ಲ ಪದಾರ್ಥವೂ ಕೂಡ ಮನೆಯಲ್ಲಿ ಇರತಕ್ಕಂಥದ್ದೇನೆ, ಯಾವುದನ್ನು ಕೂಡ ನೀವು ಹೆಚ್ಚಾಗಿ ಹುಡುಕಿ ತರುವಂತಹದ್ದಿಲ್ಲ, ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಈ ಸಮಸ್ಯೆಗಳು ಎಷ್ಟೋ ವರ್ಷದಿಂದ ಇದ್ದೇ ಇರುತ್ತೆ, ಕೆಲವರಿಗೆ ಪ್ರಯತ್ನ ಏನೇನೋ ಮಾಡ್ತಾನೂ ಇರ್ತಾರೆ, ಆದರೆ ಅಷ್ಟು ಸುಲಭವಾಗಿ ಇದು ಹೋಗುವಂಥದ್ದಲ್ಲ. ಹಾಗಾಗಿ ಸತತ ಪ್ರಯತ್ನದಿಂದ ನೀವು ಇದನ್ನೆಲ್ಲ ಸರಿಪಡಿಸ್ಕೊಳ್ಬಹುದು. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.